ಏನಿದು? ತುರ್ಕೆ ಸೊಪ್ಪಿನ ಪುಡಿ. ತುರ್ಕೆ ಸೊಪ್ಪಿನ ಪುಡಿನ ಇದನ್ನಾಕ ಮೇಲ್ ತಂದಿಟ್ಟೆ? ಈ ತುರ್ಕೆ ಸೊಪ್ಪಿನ ಪುಡಿನ ಐರಣ್ ಮೈ ಭಕ್ತರಿಗೆಲ್ಲ ಕೊಡ್ತಿರೋ ವಿಭೂತಿಯಲ್ಲಿ ಬೆರೆಸ್ಬೇಕು. ಎಲ್ರಿಗೂ ಮೈ ಕೆರ್ತ ಆಗುತ್ತೆ. ಅದಾದ್ಮೇಲೆ ಜನಗಳು ಅವಳನ್ನ ಒದ್ದೋಡಿಸ್ತಾರೆ. ನೋಡೋ, ನೀನ್ ಹಚ್ಚಿದ ವಿಭೂತಿಯಿಂದ ಹಣೆ ಕೆರ್ಕೊಂಡ್ ಕೆರ್ಕೊಂಡ್ ಏನಾಗಿದೆ ಅಂತ ನಮ್ಗ ಹಿಂಸೆ ಇವಳಿಗೂ ಹೋಗ್ಬೇಕು. ಈ ತುರ್ಕೆ ಸೊಪ್ಪಿನ ಪುಡಿನ ಐರಣ್ ಮೈ ಭಕ್ತರಿಗೆಲ್ಲ ಕೊಡ್ತಿರೋ ವಿಭೂತಿಯಲ್ಲಿ ಬೆರೆಸ್ಬೇಕು. ಎಲ್ರಿಗೂ ಮೈ ಕೆರ್ತ ಆಗುತ್ತೆ. ಅದಾದ್ಮೇಲೆ ಜನಗಳು ಅವಳನ್ನ ಒದ್ದೋಡಿಸ್ತಾರೆ. ನೋಡೋ, ನೀನ್ ಹಚ್ಚಿದ ವಿಭೂತಿಯಿಂದ ಹಣೆ ಕೆರ್ಕೊಂಡ್ ಕೆರ್ಕೊಂಡ್ ಏನಾಗಿದೆ ಅಂತ ನಮ್ಗ ಹಿಂಸೆ ಇವಳಿಗೂ ಹೋಗ್ಬೇಕು. ಅವಳು ಕೊಡ್ತಿರೋ ವಿಭೂತಿಯಿಂದ ಎಲ್ರಿಗೂ ಮೈ ಕೆರ್ತ ಆಗುತ್ತೆ. ಅದಾದ್ಮೇಲೆ ಜನಗಳು ಅವಳನ್ನ ಒದ್ದೋಡಿಸ್ತಾರೆ. ನೋಡೋ, ನೀನ್ ಹಚ್ಚಿದ ವಿಭೂತಿಯಿಂದ ಹಣೆ ಕೆರ್ಕೊಂಡ್ ಕೆರ್ಕೊಂಡ್ ಏನಾಗಿದೆ ಅಂತ ನಮ್ಗ ಹಿಂಸೆ ಇವಳಿಗೂ ಹೋಗ್ಬೇಕು. ಮಳೆ ಇಲ್ಲದೆ ಕೆಟ್ಟ ಕೆಟ್ಟ ರೋಗ ಬಂದು ದಿನ ಒಬ್ಬರು ಸಾಯ್ತಾ ಇದ್ದಾರೆ. ಮುಂದೆ ಜೀವನ ಮಾಡೋದು ಹೆಂಗೆ ಅಂತ ನಮಗೆ ಗೊತ್ತಿಲ್ಲ. ಈ ಊರಿನ ಜನ ಸಂಕಷ್ಟದಲ್ಲಿದ್ದಾರೆ. ಅಲ್ಲಿ ನೋಡಿದ್ರೆ ಆ ಹಿರಣ್ಮಯಿ ನಾನೇ ಬಾಲಾಂಬಿಕೆ ಮಹಾಲಕ್ಷ್ಮಿ ಅಂತ ಮೆರೀತಾ ಇದ್ದಾಳೆ. ಇವರನ್ನ ಅವಳ ಹತ್ರ ಕಳಿಸಿ ಆಟ ನೋಡ್ತೀನಿ. ನಿಮ್ಮನ್ನ ಕಾಪಾಡಬೇಕಾಗಿರೋದು ಆ ಬಾಲಾಂಬಿಕೆ. ಆ ಅಮ್ಮನವರೇ ಒಂದು ಸೂಚನೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಕನಕದಾರ ಸ್ತೋತ್ರ ಹೇಳ್ತಾ ಕಲ್ಯಾಣಿ ನೀರಲ್ಲಿ ಮುಳುಗೇಳ್ಬೇಕು. ನಿಮ್ ಕಣ್ಣದಗಡೆ ಏನ್ ಕಾಣಿಸುತ್ತೋ ಅದನ್ನ ನಂತರ ತಗೊಂಡ್ ಬರ್ಬೇಕು. ಈ ಮಡಕೆ ಸಿಕ್ತು ತಾಯಿ. ಆದಿಲಕ್ಷ್ಮಿ ಶ್ರೀ ಧನಲಕ್ಷ್ಮಿ ಶ್ರೀ ಧಾನ್ಯ ಲಕ್ಷ್ಮಿ. ಸ್ವಾಮಿಗಳೇ, ನಮ್ಮೂರಲ್ಲ ಆಪತ್ತಲ್ಲಿದ್ದೀವಿ. ಈಗ ನೀವೇ ನಮ್ಮನ್ನ ಕಾಪಾಡಬೇಕು. ನಿಮ್ಮನ್ನ ಕಾಪಾಡಬೇಕಾಗಿರೋದು ಆ ಬಾಲಾಂಬಿಕೆ. ಆ ಅಮ್ಮನವರೇ ಒಂದು ಸೂಚನೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಕನಕದಾರ ಸ್ತೋತ್ರ ಹೇಳ್ತಾ ಕಲ್ಯಾಣಿ ನೀರಲ್ಲಿ ಮುಳುಗೇಳ್ಬೇಕು. ನಿಮ್ ಕಣ್ಣದಗಡೆ ಏನ್ ಕಾಣಿಸುತ್ತೋ ಅದನ್ನ ನಂತರ ತಗೊಂಡ್ ಬರ್ಬೇಕು. ಈ ಮಡಕೆ ಸಿಕ್ತು ತಾಯಿ. ಆದಿಲಕ್ಷ್ಮಿ ಶ್ರೀ ಧನಲಕ್ಷ್ಮಿ ಶ್ರೀ ಧಾನ್ಯ ಲಕ್ಷ್ಮಿ. ನೀವ್ ಹೇಳ್ದಂಗೆ ಆ ಹಿರಣ್ಮಯಿ ಸಾಕ್ಷಾತ್ ಅಮ್ಮನ ಅನುಗ್ರಹ ಪಡೆದಿರಳೆ. ನಿಮ್ಗೆ ಏನ್ ಕೊಟ್ಲು? ಮಡಿಕೆನ? ಇದು ಬರೇ ಮಡಿಕೆ ಅಲ್ಲ ಸ್ವಾಮಿಗಳೇ, ಇದರಲ್ಲಿ ಚಿನ್ನ ಇದೆ. ಏಯ್ ಮಡಿಕೆ ನಮ್ ಕೈಗೆ ಒಪ್ಪಿಸಿ, ಇಲ್ಲ ಅಂದ್ರೆ ನಿಮ್ ಹೆಣವಾಗಿ ಹೋಗ್ತೀರಾ. ಈ ಚಿನ್ನದ ಮೊಟ್ಟೆಗೆ ಆಸೆ ಪಡಕ್ಕಿಂತ ಚಿನ್ನದ ಬಾತುಕೋಳಿನ ಅಪಹರಿಸ್ಬಿಟ್ರೆ. ನನಗೂ ತಿಳಿಸ್ದೆ ಏನ್ ಮಾಡ್ತಾ ಇದ್ಯಾ ಕಾಲರುದ್ರ ಸಿದ್ದೇಶ್ವರ ಕಡಿಕೆ? ಒಬ್ರಿಗೊಬ್ಬರಿಗೆ ವಿಷಯ ತಿಳಿಸ್ದೆ ಏನು ಮಾಡಬಾರ್ದು ಅಂತ ನಮ್ಮಲ್ಲಿ ಕರಾರಾಗಿತ್ತಲ್ವಾ? ನೀನ್ ಇದೇ ರೀತಿ ಆಟ ಆಡಿದ್ರೆ ನಾನು ಬೇರೆ ರೀತಿನಲ್ಲೇ ನಿನಗೆ ಪಾಠ ಕಲಿಸ್ಬೇಕಾಗುತ್ತೆ. ಹುಷಾರ್, ನಾನ್ ಕರಾರಿಗೆ ಬದ್ಧನಾಗಿದ್ದೀನಿ. ನೀನ್ ಮಾತು ಮುರಿಬಹುದು, ಆದ್ರೆ ನಂದು ಒಂದೇ ಮಾತು, ಒಂದೇ ನಾಲ್ಗೆ. ಸುಳ್ಳು ಹೇಳಬೇಡ. ನನಗೂ ತಿಳಿಸ್ದೆ ಹಿರಣ್ಮಯಿನ ಅಪಹರಿಸಿದ್ಯಾ? ಎಲ್ಲಿ ಬಚ್ಚಿಟ್ಟಿದ್ಯಾ ಅವಳನ್ನ? ಏನು ಹಿರಣ್ಮಯಿನ ನಾನ್ ಅಪಹರಿಸಿದ್ದೀನ? ಯಾರ್ ಹೇಳಿದ್ ನಿನಗೆ? ನಾಟಕ ಆಡಬೇಡ ನೀನು. ಯಾರನ್ನಾದ್ರೂ ಯಾಕೆ ಕೇಳ್ಬೇಕು? ಅವಳಲ್ಲಿ ಶ್ರೀಚಕ್ರ ಇದೆ ಎನ್ನುವ ವಿಚಾರ ನನಗೆ ನಿನಗೆ ದೇಶಿಕರಿಗೆ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ. ಅದ್ರ ಉಪಯೋಗ ಪಡ್ಕೋಬೇಕು ಅಂತ ಇರೋದು ನಾನು ನೀನು ಇಬ್ರು ಮಾತ್ರ. ದೇಶಿಕರು ಅವಳನ್ನ ಅಪಹರಿಸೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಅವರು ಶ್ರೀಚಕ್ರದ ಆರಾಧಕರು. ಶ್ರೀಚಕ್ರ ಒಂದು ದರ್ಶನ ಆದ್ರೆ ಸಾಕು ಅಂತ ಕಾಯ್ತಾ ಇರೋರು. ಆದ್ರೆ ನಾವಿಬ್ರು ಅದ್ರ ಉಪಯೋಗ ಪಡ್ಕೊಳ್ಳೋದಕ್ಕೋಸ್ಕರ ಹಾತೊರಿತಾ ಇರೋರು. ಅವಳನ್ನ ಅಪಹರಣ ಮಾಡೋದಕ್ಕೋಸ್ಕರನೇ ಅವ್ರ ಮನೆಗೆ ಸೇರ್ಕೊಂಡಿದ್ಯಾ ನೀನು? ನನ್ನನ್ನು ನೀನು ತತ್ತಿಳ್ಕೊಂಡಿದ್ಯಾ ವಿರೂಪಾಕ್ಷ? ನಾನು ಹಿರಣ್ಮಯಿನ ಅಪಹರಣ ಮಾಡಿಲ್ಲ, ಅದಂತೂ ಸತ್ಯ. ಬೇಕಾದ್ರೆ ನಾನು ಪೂಜೆ ಮಾಡೋ ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನಾನು ಹೇಳಿದ್ದು ಸುಳ್ಳಾದ್ರೆ ನಿನ್ನಲ್ಲೂ ನನ್ನನ್ನು ಭಸ್ಮ ಮಾಡೋ ಶಕ್ತಿ ಇದೆಯಲ್ಲ, ಸುಟ್ಟು ಹಾಕ್ಬಿಡು ನನ್ನನ್ನ. ಓ
ಮತ್ತೆ ಯಾರು ಅಪಹರಿಸಿರ್ಬೋದು ಅವಳನ್ನ? ಬರೋ ಭಕ್ತಾದಿಗಳು ಅವಳ ದರ್ಶನ ಆದ್ರೆ ಸಾಕು ಅಂತ ಕಾಯ್ತಾ ಇದ್ರು. ಯಾಕೆಂದ್ರೆ ಆ ಭಕ್ತಾದಿಗಳ ಆಕಾಂಕ್ಷೆಯಲ್ಲೆಲ್ಲನೂ ಅವಳು ಈಡೇರಿಸ್ತಾಳೆ ಅನ್ನೋ ನಂಬಿಕೆ ಅವರಿಗೆ. ಭಕ್ತಾದಿಗಳಂತೂ ಅವಳನ್ನು ಹೊತ್ಕೊಂಡು ಹೋಗಿರೋಕೆ ಸಾಧ್ಯ ಇಲ್ಲ. ಮತ್ತೆ ಎಲ್ಲಿಗೆ ಹೋದ್ಲು ಅವಳು? ಹೀಗೆ ಯೋಚನೆ ಮಾಡ್ತಾ ನಿಂತರೆ ಆಗೋದಿಲ್ಲ ವಿರೂಪಾಕ್ಷ. ನಾವು ಯಾವುದೇ ಕಾರಣಕ್ಕೂ ಆ ಹುಡುಗಿನ ಕಳ್ಕೊಳ್ಬಾರ್ದು. ಏ ಹುಡುಗಿ ತಗೋ, ನಿಮ್ಮ ಆಸೆ ಪೂರೈಸ್ತಲ್ವಾ, ನಾನು ಇನ್ನು ಹೋಗ್ಬೋದಾ? ಎಲ್ಲೋ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕು. ಈಗ ಸಿಕ್ಕಿದ್ದು ನಮಗಾಯ್ತು, ಇನ್ನೂ ಜಾಸ್ತಿ ಸಿಕ್ಕಿರೆ ನಮ್ಮ ವಂಶಕ್ಕೆಲ್ಲ ಹಂಚ್ಕೊಂಡಿರ್ಬೋದಲ್ವಾ? ದುರಾಸೆ ಮನುಷ್ಯಗಳು, ನಿಮ್ಮ ವಂಶ ಬಿಡಿ, ಮೊದಲು ನೀವು ತಗ್ಗಿಸ್ಕೊಳ್ಳಿ ಅದನ್ನ. ನೋಡಿ ಈಗ ನಾನು ಹಂಗೆ ತಗ್ಗಿಸ್ಕೊಳ್ತೀನಿ. ಅಲ್ಲಿ ನೋಡು ಆ ಎಣ್ಣೆ ಎಷ್ಟು ಕಾದಿರುತ್ತೆ ಅಲ್ವಾ? ಆ ಎಣ್ಣೆನ ಮುಖದ ಮೇಲೆ ಹರಿಸಿದ್ರೆ ಏನಾಗುತ್ತೆ? ಮುಖ ಎಲ್ಲ ವಿಕಾರ ಆಗತ್ತೆ. ನೀನು ಯಾಕೆ ಕೇಳ್ದೆ? ಯಾಕಂದ್ರೆ ಮದುವೆ ದಿನ ಬೆಳ್ಳಿ ಯಾರಿಗೂ ಮುಖ ತೋರಿಸೋಕಾಗದೆ ಎಲ್ಲರಿಂದ ಅವಮಾನ ಪಟ್ಟು ಫಂಕ್ಷನ್ನೇ ಬಿಟ್ಟು ಹೋಗ್ಬೇಕು. ಹಾಗೆ ಮಾಡಬೇಕು ಅಂದರೆ ಈ ರಿಂಗ್ನ ಆ ಎಣ್ಣೆ ಒಳಗೆ ಬಿಸಾಕ್ಬೇಕು. ಈಗ ನೋಡ್ತಿರು ಏನಾಗುತ್ತೆ ಅಂತ. ಗಂಡನ ಬಗ್ಗೆ ಬರೀ ಸುಳ್ಳು ಹೇಳಿಕೊಂಡು ನಾಟಕ ಆಡ್ಕೊಂಡು ಇರಬೇಕಾಗತ್ತೆ ಅಂತ ತಾನೆ. ಆದರೆ ಒಂದು ಸುಳ್ಳು ಹೇಳೋದ್ರಿಂದ ಇನ್ನೊಬ್ರಿಗೆ ಕೆಡುಕಾಗದೆ ಅವ್ರಿಗೆ ನೆಮ್ಮದಿ ಕೊಡುತ್ತೆ, ಸಂತೋಷ ಕೊಡುತ್ತೆ ಅನ್ನೋದಾದರೆ ಒಂದು ಸುಳ್ಳು ಹೇಳ್ಬೋದಮ್ಮ. ಆದರೆ ಒಂದಂತೂ ಸತ್ಯ, ಆ ಸುಳ್ಳನ್ನು ಬಹಳ ದಿವಸ ಸೆರಗಲ್ಲಿ ಮುಚ್ಚಿಡೋಕ್ಕಾಗಲ್ಲ, ಅದು ಕೆಂಡ ಇದ್ದಾಗೆ. ಶೃಂಗಾರ ಮಾಡೋಕ್ಕೆ ನಮ್ಮ ಕಡೆ ಐಕ್ಲು ಹಗಲು ರಾತ್ರಿ ಅಂತ ಸ್ನಾನ ಕಷ್ಟಪಟ್ಟವ್ರೆ. ಪೂಜೆಗಿಂತ ಮೊದಲು ನಿಮ್ಮ ಕೈಯಾರ ಅವ್ರಿಗೆಲ್ಲ ಸಂಬಳ ಕೊಟ್ಬಿಟ್ರೆ ಅವರಿಗೆಲ್ಲ ಸ್ನಾನ ಖುಷಿ ಆಯ್ತದೆ. ಇಷ್ಟೇ ಅಲ್ವಾ ಪೂಜೆ ಹೋಗೋಣ ಸಾಹೇಬ್ರ? ಇನ್ನೊಬ್ಬ ಹುಡುಗ ಇದ್ದ. ಕಾಪಾಡು ನಿನ್ನ ಮಗಳನ್ನ, ಕಾಪಾಡಮ್ಮ ಕಾಪಾಡು. ಆ ಗಂಗಾ ಸಾಗರನ ದರ ದರ ಅಂತ ಹೇಳ್ಕೊಂಡ್ ಬರ್ತಾಳ, ಬಂದು ದೊಡ್ಡ ಹಣಗಲ ಸೃಷ್ಟಿ ಮಾಡ್ತಾಳ, ವಿಷಯ ಎಲ್ಲರಿಗೂ ಗೊತ್ತಾಗ್ತದ. ಈ ವಾಡೆದೊಳಗ ದೊಡ್ಡ ಪ್ರಳಯನೇ ಆಗಿ ಹೋಗ್ತದ ಗೌರಿ. ಆಯ್ತಯ್ಯ ಆಯ್ತು, ನಾವು ಅನ್ಯಾಯ ಮಾಡಿದ್ದೀವಿ, ಆದರೆ ಅದನ್ನು ಸರಿಪಡಿಸ್ಕೋಬಹುದಲ್ವಾ? ಸರಿಪಡಿಸೋದು ಬೇಡ, ಏನು ಬೇಕಾಗಿಲ್ಲ, ಅದಕ್ಕೆ ಹೊಸ ತಂಡ ಕಟ್ಟೆ ಕಟ್ತೀನಿ. ಜಿದ್ದಿಗೆ ಬಿದ್ದ್ಬಿಟ್ಟಿದ್ಯಾ ನೀನು? ಹೌದು ದುರಾಂಕರನೇ. ಮನೆ ಯಜಮಾನ್ಕಿನ ಚಿಕ್ಕಪ್ಪನಿಗೆ ಬಿಟ್ರಿ, ದೊಡ್ಡ ಮಗ ಅಂತ ಸಿಗ್ಬೇಕಾಗಿರೋ ಗೌರವನ ಅದನ್ನು ಅವ್ರಿಗೆ ಬಿಟ್ರಿ. ಆದ್ರೆ ನನಗಿಲ್ಲ, ನನಗಿಂತ ದರಿದ್ರ ಜೀವನ ಬೇಕಾಗಿಲ್ಲ, ನಾನು ನಿಮ್ ತರ ಏಡಿ ಅಲ್ಲ. ಎಂಜಲಿ ಕೈಯೊಡ್ಡಕ್ಕೆ